ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಶೋಭಾ. ವಾರ್ತೆಗಳ ವಿವರ. ಮುಂಬರುವ ಪದವೀಧರ ಕ್ಷೇತ್ರದ ಚುನಾವಣೆಗೆ ಬಿಜೆಪಿಯಿಂದ ಟಿಕೆಟ್ ನೀಡಬೇಕು, ಇಲ್ಲದಿದ್ದರೆ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವುದು ಖಚಿತ ಎಂದು ಡಾಕ್ಟರ್ ಹಾಲನೂರು ಲೇಪಾಕ್ಷಿಯವರು ಪ್ರಕಟಿಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರೇ, ನೀವು ನೀಡಿದ್ದ ಆಶ್ವಾಸನೆಯಂತೆ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ನನಗೆ ಟಿಕೆಟ್ ನೀಡಬೇಕು, ಇಲ್ಲದಿದ್ದರೆ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದು ಖಚಿತ ಎಂದು ಜಿಲ್ಲಾ ಬಿಜೆಪಿ ವಕ್ತಾರರಾಗಿರುವ ಡಾಕ್ಟರ್ ಆಲನೂರು ಎಸ್ ಲೇಪಾಕ್ಷಿರವರು ಪ್ರಕಟಿಸಿದರು. ಡಾಕ್ಟರ್ ಆಲನೂರು ಲೇಪಾಕ್ಷಿರವರು ತಮ್ಮ ನೂರಾರು ಶಿಕ್ಷಕರೊಂದಿಗೆ ಬೆಂಗಳೂರಿಗೆ ತೆರಳಿ ಸ್ವತಃ ಮುಖ್ಯಮಂತ್ರಿ ಯಡಿಯೂರಪ್ಪರವರನ್ನು ಭೇಟಿ ಮಾಡಿ ತಮಗೆ ಪದವೀಧರ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿ ಟಿಕೆಟ್ ನೀಡಬೇಕೆಂದು ಕೋರಿ ಮನವಿ ಪತ್ರ ಸಲ್ಲಿಸಿ ಆನಂತರ ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಮ್ಮ ನೋವನ್ನು ತೋಡಿಕೊಂಡರು. ಈ ಹಿಂದೆ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಎಂದು ಘೋಷಣೆ ಮಾಡಿದ್ದರಿಂದ ತಾವು 5 ಜಿಲ್ಲೆಗಳನ್ನು 8 ತಿಂಗಳು ಪ್ರವಾಸ ಮಾಡಿ ಚುನಾವಣೆಗೆ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ನನ್ನನ್ನು ವಾಪಸ್ ಕರೆಸಿಕೊಂಡು ವೈಎ ನಾರಾಯಣ ಸ್ವಾಮಿಗೆ ಪಕ್ಷದಿಂದ ಟಿಕೆಟ್ ನೀಡಲಾಗಿತ್ತು. ಆ ಸಂದರ್ಭದಲ್ಲಿ ಯಡಿಯೂರಪ್ಪರವರು ಸಂಸದ ಬಸವರಾಜ ಸಮ್ಮುಖದಲ್ಲಿ ಆಶ್ವಾಸನೆ ನೀಡಿ ಈಗ ಜೆಡಿಎಸ್ನಿಂದ ಬಿಜೆಪಿಗೆ ಸೇರ್ಪಡೆಯಾಗಿ 3 ತಿಂಗಳೊಳಗೆ ಶಿರಾದ ಚಿದಾನಂದ ಗೌಡರಿಗೆ ಬಿಜೆಪಿಯಿಂದ ಟಿಕೆಟ್ ನೀಡುವ ಮೂಲಕ ನನಗೆ ಪಕ್ಷವು ತುಂಬಾ ಅನ್ಯಾಯ ಮಾಡಿದೆ ಎಂದು ಆಲನೂರು ಲೇಪಾಕ್ಷಿ ನೋವನ್ನು ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿಗಳು ತಾವು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕಾದರೆ ನನಗೆ ಪಕ್ಷದಿಂದ ಟಿಕೆಟ್ ನೀಡಬೇಕು, ಇಲ್ಲದಿದ್ದರೆ ಪಕ್ಷದ ಅಭ್ಯರ್ಥಿ ವಿರುದ್ಧವಾಗಿ ಸ್ಪರ್ಧೆ ಮಾಡುವುದಾಗಿ ಆಲನೂರು ಲೇಪಾಕ್ಷಿರವರು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸುತ್ತಿದ್ದರು. ಕಳೆದ 15 ವರ್ಷಗಳಿಂದ ಪಕ್ಷಕ್ಕಾಗಿ ಶ್ರಮಿಸಿದ್ದು ನನಗೆ ಬಿಜೆಪಿಯಿಂದ ಟಿಕೆಟ್ ಕೊಡಿಸುವಲ್ಲಿ ಸಂಸದ ಬಸವರಾಜರವರು ಅನ್ಯಾಯ ಮಾಡಿದ್ದಾರೆಂದು ಆಲನೂರು ಲೇಪಾಕ್ಷಿರವರು ನೇರವಾಗಿ ಆರೋಪಿಸಿದರು. ನಾನು ತುಮಕೂರು ಜಿಲ್ಲಾ ಬಿಜೆಪಿ ಪಾರ್ಟಿ ಸ್ಪೋಕ್ಸ್ ಪರ್ಸನ್ ಆಗಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿತಾ ಬಂದಿದ್ದನ್ನು ಗಮನಿಸಿ ಕಳೆದ ವರ್ಷ ಶಿಕ್ಷಕರ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಅಧಿಕೃತ ಅಭ್ಯರ್ಥಿಯಾಗಿ ನನ್ನನ್ನು ಆಯ್ಕೆ ಮಾಡಿ ಸುಮಾರು 8 ತಿಂಗಳು 5 ಜಿಲ್ಲೆಗಳನ್ನು ಪ್ರವಾಸ ಮಾಡಿ ನಾನು ಎನ್ರೋಲ್ ಮಾಡಿಸಿ ಕೊನೆಗೆ ಇನ್ನೇನು ಎ ಫಾರಂ ಬಿ ಫಾರಮು ನನಗೆ ತಲುಪಿ ನಾಳೆ ನಾನು ನಾಮಿನೇಷನ್ ಫೈಲ್ ಮಾಡಬೇಕು ಅನ್ನೋ ಸಂದರ್ಭ ಬಂದಾಗ ಸನ್ಮಾನ್ಯ ಏನು ಹಾಲಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪಾಜಿಯವರು ಜಿ ಎಸ್ ಬಸವರಾಜು ತುಮಕೂರು ಎಂ ಪಿ ಅವ್ರ ಮೂಲಕ ನನ್ನನ್ನು ಮನೆಗೆ ಕರೆಸ್ಕೊಂಡು ಆವತ್ತು ನಡೆದಂತಹ ಘಟನೆ ಕಳೆದ ವರ್ಷ ನೋಡಿ ನನಗೆ ಒತ್ತಡಕ್ಕೆ ತುಂಬ ಒತ್ತಡದಲ್ಲಿದ್ದೇನೆ, ಈ ಬಾರಿ ನೀನು ಕಣದಿಂದ ಹಿಂದೆ ಸರಿಬೇಕು, ದಯಮಾಡಿ ನಾನು ನನ್ನನ್ನು ನಂಬು, ಯಾವುದೇ ಕಾರಣಕ್ಕೂ ನಿನಗೆ ಮೋಸ ಆಗೋದಿಲ್ಲ, ನಾನು ಒಬ್ಬರಿಗೆ ಮಾತು ಕೊಟ್ಟೆ ಅಂದರೆ ಅದನ್ನು ನಡೆಸ್ಕೊಳ್ತೀನಿ ಅನ್ನೋದು ನಿನಗೂ ಗೊತ್ತಿದೆ. ಆದ್ದರಿಂದ ಇದಕ್ಕೆ ಜಿ ಎಸ್ ಬಸವರಾಜವರೇ ಸಾಕ್ಷಿ ಅಂತ ಹೇಳಿ ಎಲ್ಲ ನನ್ನ ಸ್ನೇಹಿತರ ಸಮ್ಮುಖದಲ್ಲಿ ನನ್ನ ಕಣದಿಂದ ಹಿಂದಕ್ಕೆ ಸರಿಸಿ ಅಂದು ಹೆಬ್ಬಾಳದಲ್ಲಿ ಸೋತಂತಹ ವೈ ಎ ನಾರಾಯಣ ಸ್ವಾಮಿಯವರಿಗೆ ನನ್ನ ಕ್ಷೇತ್ರದ ಒಂದು ಟಿಕೆಟನ್ನು ಅವ್ರಿಗೆ ಕೊಟ್ಟರು. ಆ ಸಂದರ್ಭದಲ್ಲಿ ನಾನು ಎಷ್ಟು ತುಂಬ ದುಃಖದಿಂದ ನಿವೇದನೆ ಮಾಡಿಕೊಂಡಾಗ ಮತ್ತೆ ಅವರು ನನಗೆ ಕನ್ವಿನ್ಸ್ ಮಾಡಿ ನೀನು ಯಾವುದೇ ಕಾರಣಕ್ಕೂ ನಾಮಿನೇಷನ್ ಫೈಲ್ ಮಾಡಬೇಡ, ಮುಂದೆ ಬರ್ತಕ್ಕಂಥ ಪದವೀಧರ ಕ್ಷೇತ್ರಕ್ಕೆ ನಿನ್ನನ್ನು ಗುರುತಿಸ್ತೀವಿ, ಖಂಡಿತ ನಿನಗೆ ಅನ್ಯಾಯ ಆಗೋದಿಲ್ಲ, ನನಗೆ ನ್ಯಾಯ ಕೊಡ್ತೀವಿ ನಿಮಗೆ ಅಂತ ಹೇಳಿದರು. ಅದನ್ನು ನಂಬಿ ನಾನು ಈ ದಿನವರೆಗೂ ಕಾದು ಇವತ್ತು ಇದಕ್ಕಿದ್ದ ಹಾಗೇ ನನಗೆ ಮೋಸ ಆಗ್ತಾ ಇದೆ. ಯಾಕೆಂದರೆ ಶಿರಾದಲ್ಲಿ ಇಷ್ಟು ವರ್ಷಗಳು ಸುಮಾರು ವರ್ಷಗಳಿಂದ ಜನತಾದಳದಲ್ಲಿ ಗುರುತಿಸ್ಕೊಂಡಂತಹ ವ್ಯಕ್ತಿ ಕೇವಲ 3 ತಿಂಗಳಿಂದೆ ಬಿ ಜೆ ಪಿಗೆ ಬಂದಂತಹ ವ್ಯಕ್ತಿಗೆ ಮಣೆ ಹಾಕಿದ್ದಾರೆ. ಇದು ಸಾರ್ವಜನಿಕರಿಗೆ ಗೊತ್ತಿರತಕ್ಕಂಥ ವಿಷಯ ಆಗಿದೆ, ಇದು ನ್ಯಾಯ ಅಲ್ಲ ಅಂತ ನಾನು ಈ ಮೂಲಕ ನಾನು ಮನವಿ ಮತ್ತೊಮ್ಮೆ ಎಲ್ಲ ನಮ್ಮ ಲೀಡರ್ಗಳಿಗೆ ಮನವಿ ಮಾಡ್ತಾ ಇದ್ದೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷ ಅಂತ ಕಟೀಲ್ ಕುಮಾರ್ ಅವರಿಗೆ ಮತ್ತು ಜಿ ಎಸ್ ಬಸವರಾಜವ್ರಿಗೂ ಕೂಡ ನಾನು ಮನವಿ ಮಾಡೋದಿಷ್ಟೇ, ದಯಮಾಡಿ ನನಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನೀವು ಸರಿಪಡಿಸಬೇಕು. ಯಾಕೆಂದರೆ ನೀವೇ ಕೊಟ್ಟಂಥ ಮಾತನ್ನು ನೀವು ಉಳಿಸ್ಕೊಳ್ಳಿ ಅಂತ ನಾನು ಈ ಮಾಧ್ಯಮದ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಒಂದು ವೇಳೆ ನೀವೇನಾದರೂ ನನ್ನ ಮಾತನ್ನು ಹಗುರವಾಗಿ ತೆಗೆದುಕೊಂಡು ಏನಾದರೂ ನನ್ನನ್ನು ಪರಿಗಣಿಸಲಿಲ್ಲ ಅಂದರೆ, ಪಕ್ಷದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಿಲ್ಲ ಅಂದರೆ, ಖಂಡಿತ ನಾನು ಇವತ್ತು ಎಲ್ಲರ ಮುಂದೆ ಸತ್ಯವನ್ನು ಹೇಳ್ತಾ ಇದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಕಣದಿಂದ ಹಿಂದೆ ಸರಿಯಲ್ಲ, ಬಿ ಜೆ ಪಿ ರೆಬೆಲ್ ಕ್ಯಾಂಡಿಡೇಟ್ ಆಗಿ ನಾನು ಕಣಕ್ಕೆ ಬಂದೇ ಬರ್ತೇನೆ. ಬಿಜೆಪಿಯಿಂದ ಆಲನೂರು ಲೇಪಾಕ್ಷಿರವರಿಗೆ ಟಿಕೆಟ್ ನೀಡಬೇಕೆಂದು ಬೆಂಬಲಿಸಿ ಖಾಸಗಿ ಶಾಲೆಗಳ ಒಕ್ಕೂಟದ ಮುಖಂಡರುಗಳು, ವಿವೇಕಾನಂದ ವಿದ್ಯಾಸಂಸ್ಥೆಯ ಶಿವಪ್ರಕಾಶ್, ಬಂಡೆಪಾಳ್ಯದ ನಾಗರಾಜು ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕಿನ ಶಾಲೆಯ ನೂರಾರು ಶಿಕ್ಷಕರು ಹಾಗೂ ಹೊಸದುರ್ಗ ಭಾಗದ ಶಿಕ್ಷಕರು ಬೆಂಗಳೂರಿಗೆ ತೆರಳಿ ಮುಖ್ಯಮಂತ್ರಿಗಳ ನಿವಾಸದ ಮುಂಭಾಗ ಶಕ್ತಿ ಪ್ರದರ್ಶಿಸಿದರು. ತುಮಕೂರು ತಾಲೂಕು ಹಾಲನೂರು ಬಳಿ ಕಾಣಿಸಿಕೊಂಡ ಚಿರತೆಯನ್ನ ಅರವಳಿಕೆ ನೀಡುವುದರ ಮೂಲಕ ಅರಣ್ಯ ಅಧಿಕಾರಿಗಳು ಸೆರೆ ಹಿಡಿದರು. ಕಳೆದ 1 ವಾರದಿಂದ ನರಹಂತಕ ಚಿರತೆಯನ್ನು ಸೆರೆ ಹಿಡಿಯಲು ಆನೆಗಳು ಕಾರ್ಯಾಚರಣೆ ನಡೆಸಿದರೂ ಯಾವುದೇ ಪ್ರಯೋಜನವಾಗದಿದ್ದರೂ ಹಾಲನೂರು ಗ್ರಾಮಸ್ಥರ ಮಾಹಿತಿ ಮೇರೆಗೆ ಸೇತುವೆ ಕೆಳಗೆ ಇದ್ದ ಚಿರತೆಯನ್ನು ಅರವಳಿಕೆ ನೀಡುವ ಮೂಲಕ ಅರಣ್ಯ ಅಧಿಕಾರಿಗಳು ಸೆರೆ ಹಿಡಿದರು.
ಕಳೆದ 6 ತಿಂಗಳಿನಿಂದ ಹೆಬ್ಬೂರು ಗೂಳೂರು ಸುತ್ತಮುತ್ತ ಉಪಟಳ ನೀಡುತ್ತಿದ್ದ ಚಿರತೆಗಳು ಈಗ ನರಹಂತವಾಗಿ ಮಾರ್ಪಟ್ಟಿತ್ತು. 4 ಜನರನ್ನು ಬಲಿ ತೆಗೆದುಕೊಂಡ ಚಿರತೆಯನ್ನು ಜೀವಂತವಾಗಿ ಹಿಡಿಯಲು ಅರಣ್ಯ ಇಲಾಖೆಯು ಆನೆಗಳ ಮೂಲಕ ಕಾರ್ಯಾಚರಣೆ ಕೈಗೊಂಡಿತ್ತು. ಈ ಆನೆಗಳ ಕಾರ್ಯಾಚರಣೆಯಲ್ಲಿ ಚಿರತೆಗಳು ಕೈಗೆ ಸಿಗದೆ ಓಡಾಡುತ್ತಿದ್ದರಿಂದ ಅರಣ್ಯ ಅಧಿಕಾರಿಗಳಿಗೆ ತಲೆನೋವು ಉಂಟಾಗಿತ್ತು. ಬುಧವಾರ ಬೆಳಗ್ಗೆ ಆಲನೂರು ಬಳಿ ಸೇತುವೆ ಕೆಳಗೆ ಚಿರತೆ ಕಾಣಿಸಿಕೊಂಡಿತ್ತು. ಈ ಸುದ್ದಿಯನ್ನು ಗ್ರಾಮಸ್ಥರು ಅರಣ್ಯ ಅಧಿಕಾರಿಗಳ ಗಮನಕ್ಕೆ ತಂದರು. ತಕ್ಷಣ ಕಾರ್ಯಪ್ರವೃತ್ತರಾದ ಅರಣ್ಯ ಇಲಾಖೆ ಸಿಬ್ಬಂದಿಯು ಅರವಳಿಕೆ ನೀಡುವ ಮೂಲಕ ಚಿರತೆಯನ್ನು ಜೀವಂತವಾಗಿ ಸೆರೆ ಹಿಡಿದರು. ಹೆಬ್ಬೂರು ಗೂಳೂರು ಕಡೆ ಓಡಾಡುತ್ತಿರುವ ಚಿರತೆಗಳು ಅರಣ್ಯ ಅಧಿಕಾರಿಗಳು ಬೀಸುವ ಬಲೆಗೆ ಯಾವಾಗ ಬೀಳುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ತುಮಕೂರು ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಮನೆ ಮನೆಗೆ ಕರಪತ್ರ ಹಂಚುವ ಕಾರ್ಯವನ್ನು ಆರಂಭಿಸುವುದೆಂದು ಜಿಲ್ಲಾಧಿಕಾರಿಗಳು ಪ್ರಕಟಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಬಗ್ಗೆ ಯಾವುದೇ ಪ್ರಕರಣ ಇಲ್ಲ. ಈ ಪ್ರಕರಣ ವರದಿಯಾದರೆ ಅದನ್ನು ಎದುರಿಸಲು ಜಿಲ್ಲಾಡಳಿತ ಸಂಪೂರ್ಣವಾಗಿ ಸಜ್ಜಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಪ್ರಕಟಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಕೊರೋನಾ ವೈರಸ್ ಬಗ್ಗೆ ಸುಳ್ಳು ವದಂತಿಗಳನ್ನು ಹಬ್ಬಿಸಬಾರದು. ಸುಳ್ಳು ವದಂತಿ ಹಬ್ಬಿಸುವವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವುದಾಗಿ ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ನೀಡಿದರು. ಕೊರೋನಾ ವೈರಸ್ನ ಶಂಕಿತರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು ಸಾರ್ವಜನಿಕರು ಎದುರುವ ಪ್ರಮೇಯ ಇಲ್ಲವೆಂದರು. ಎಲ್ಲರೂ ಕೂಡ ಎಲ್ಲೋ ಒಂದ್ ಕಡೆ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಷ್ಟು ಕರೆಗಳು ಕೂಡ ಬಂದಿತ್ತು, ಈ ರೀತಿಯಾಗಿ ಒಂದು ಪ್ರೆಸ್ ಮೀಟ್ ಮಾಡಬೇಕು ಮತ್ತೆ ಸ್ವಲ್ಪ ವಿಳಂಬ ಆಗ್ತಾ ಇದೆ, ನಮಗೆ ಮಾಹಿತಿ ಸಿಗ್ತಾ ಇಲ್ಲ ಅಂತ. ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ರಾಜ್ಯ ಮಟ್ಟದಲ್ಲೇ ಹಲವಾರು ಬಾರಿ ಹಾಗೂ ಮತ್ತೆ ಈಗಾಗಲೇ ಸತತವಾಗಿ ಪ್ರತಿದಿನ ಕೂಡ ಸ್ಟೇಟ್ ಮೀಡಿಯಾ ಬುಲೆಟಿನಲ್ಲಿ ಮಾಹಿತಿನ ಪ್ರಕಟಣೆ ಮಾಡ್ತಾಯಿದ್ರು. ನಾವು ಮುಂಜಾಗ್ರತೆ ಕ್ರಮವಾಗಿ ಸರ್ಕಾರದ ಆದೇಶದಂತೆ ಈಗಾಗಲೇ ಸಾಕಷ್ಟು ಮುಂಜಾಗ್ರತೆ ಕ್ರಮ ನಮ್ಮ ಜಿಲ್ಲೆಯಲ್ಲೂ ಕೂಡ ನಾವು ಕೈಗೊಂಡಿದ್ದೇವೆ. ಮೊದಲನೇ ಒಂದು ಇದರಲ್ಲಿ ನಮಗೆ ಅತಿ ಹೆಚ್ಚಾಗಿ ನಮಗೆ ರಾಜ್ಯ ಮಟ್ಟದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಒಂದು ನಿರ್ದೇಶನ ಏನಂತ ಹೇಳಿದ್ರೆ, ಈ ಒಂದು COVID-19 ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಪತ್ರಿಕಾ ಮಾಧ್ಯಮದಲ್ಲಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬಾರ್ದು, ಯಾವುದೇ ಕಾರಣಕ್ಕೂ ಸುಳ್ಳು ವದಂತಿಗಳು ತಪ್ಪು ಮಾಹಿತಿಗಳು ಹೆಚ್ಚಿಗೆ ಹರಡಬಾರ್ದು. ಅದನ್ನು ಅಧಿಕೃತವಾಗಿ ಸ್ಟೇಟ್ ಮೀಡಿಯಾದಿಂದನೇ ನಾವು ಬುಲೆಟಿನ್ನ ಪ್ರತಿದಿನ ನಾವು ಕೊಡ್ತಾ ಇದ್ದೇವೆ. ಆ ಒಂದು ಮಾಹಿತಿಗೆ ಸೀಮಿತವಾಗಿಟ್ಕೊಂಡು ಹೆಚ್ಚಿನ ಒಂದು ಮುಂಜಾಗ್ರತೆ ವಹಿಸಿ ಎಲ್ಲರಿಗೂ ಸರಿಯಾದ ಒಂದು ಮಾಹಿತಿ ತಲುಪಿಸುವಂಥ ಒಂದು ಕ್ರಮ ಆಗಬೇಕು ಅಂತಂತೇಳಿ ಇದು ಮಾಡಿದ್ದಕ್ಕೆ ನಾವು ಹೆಚ್ಚಿನ ಒಂದು ಪ್ರಿಪೇರ್ಡ್ನೆಸ್ ಮೇಲೆ ನಾವು ಹೆಚ್ಚಿನ ಒಂದು ಗಮನವನ್ನು ನಾವು ಕೊಟ್ಟಿದ್ದೇವೆ. ಈಗಾಗಲೇ ನಮ್ಮ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಆದೇಶದಂತೆ ಈ ಒಂದು COVID-19 ವೈರಾಣು ಏನು ನಮ್ಮ ರಾಜ್ಯದಲ್ಲಿ ಮತ್ತು ಹಲವಾರು ರಾಜ್ಯಗಳಲ್ಲಿ ನಮ್ಮ ದೇಶದಲ್ಲಿ ಕಂಡುಬಂದಿದೆ, ಈಗಾಗಲೇ 125 ಪ್ರಕರಣಗಳು ಕಂಡುಬಂದಿದೆ ಅಂತ ಮಾಹಿತಿ ಬಂದಿದೆ. ಸರ್ಕಾರದ ಆದೇಶದ ಪ್ರಕಾರ ತುಮಕೂರು ಜಿಲ್ಲಾ ಆಸ್ಪತ್ರೆ ಹಾಗೂ 2 ಖಾಸಗಿ ಆಸ್ಪತ್ರೆಗಳಲ್ಲಿ ಪ್ರತ್ಯೇಕ ಕೊಠಡಿಗಳನ್ನು ತೆರೆಯಲಾಗಿದೆ. ಆರೋಗ್ಯ ಇಲಾಖೆಯು ಔಷಧಿಗಳನ್ನು ಸಿದ್ಧಗೊಳಿಸಿಕೊಂಡಿದೆ. ವಿದೇಶಗಳಲ್ಲಿ ಈ ರೋಗದ ತೀವ್ರತೆ ಹೆಚ್ಚಾಗಿರುವುದರಿಂದ ಸ್ವದೇಶಕ್ಕೆ ಬರುವವರಿಗೆ ಮುಂಜಾಗ್ರತೆಯಾಗಿ ತಪಾಸಣೆ ನಡೆಸುವ ಜೊತೆಗೆ ಅವರ ಮೇಲೆ ನಿಗಾ ವಹಿಸಲಾಗುವುದು. ಸ್ಕ್ರೀನಿಂಗ್ಸ್ ಅಲ್ಲಿ ಏನಿದೆ, ಥರ್ಮಲ್ ಸ್ಕ್ಯಾನಿಂಗು ಮತ್ತು ಅವಶ್ಯಕತೆ ಇರುವಂತಹ ಒಂದು ಸ್ಕ್ರೀನಿಂಗ್ ಅಲ್ಲಿ ಆಗ್ತದೆ. ಯಾವುದೇ ರೀತಿಯ ಒಂದು ಸಿಂಪ್ಟಮ್ಸ್ ಕಂಡು ಬಂದಿರಲಿಲ್ಲ ಅಂತ ಹೇಳಿದ್ರೆ ಅವರು ಆ ಮಾಹಿತಿನ ನಮಗೆ ಇಲ್ಲಿಗೆ ಕಳಿಸ್ಕೊಡ್ತಾರೆ. ಇಲ್ಲಿಗೆ ಬಂದ ಮೇಲೂ ಸಹ ಅವರು ತಮ್ಮ ಮನೆಯಲ್ಲಿ 14 ದಿವಸಗಳ ಟೈಮ್ ಏನಿದೆ, ಅವರು ಯಾವುದೇ ರೀತಿಯಾದ ಕಾಂಟ್ಯಾಕ್ಟ್ಸ್ ಅಂದರೆ ಈವನ್ ಪ್ರೈಮರಿ ಕಾಂಟ್ಯಾಕ್ಟ್ಸ್, ಈಗ ಒಬ್ಬ ವ್ಯಕ್ತಿಯಲ್ಲಿ ಬಂದರೆ ಆ ಒಂದು ಮನೆಯಲ್ಲಿ ಸೀಮಿತವಾಗಿ 14 ದಿವಸನೂ ಕೂಡ ಕಂಟಿನ್ಯೂಸ್ ಆಗಿ ಅವ್ರು ಇರಬೇಕು. ಅದರಲ್ಲೂ ಕೂಡ ಪ್ರತ್ಯೇಕವಾದ ರೂಮ್ನಲ್ಲಿ ಮತ್ತು ಪ್ರತ್ಯೇಕವಾದ ಯುಟೆನ್ಸಿಲ್ಸು ಬೆಡ್ಶೀಟ್ಸು ಅವರು ಯೂಸ್ ಮಾಡ್ತಾ ಇರಬೇಕು. ರೆಗ್ಯುಲರಾಗಿ ಶುಚಿತ್ವ ಕಾಪಾಡ್ತಾ ಇರಬೇಕು ಮತ್ತು ಯಾವುದೇ ರೀತಿಯಾದ ಅವರ ಎಸ್ಪೆಷಲಿ ವಲ್ನರೇಬಲ್ ಇರುವಂಥ ವ್ಯಕ್ತಿಗಳೇನಾದರೂ ಅವ್ರ ಮನೆಯಲ್ಲಿದ್ದರೆ, ಏಜ್ಡ್ ಆಗಿರ್ಬೋದು ಅಥವಾ ಸಣ್ಣ ಮಕ್ಕಳಾಗಿರ್ಬೋದು, ಅಂಥವ್ರ ಜೊತೆಗೆ ಹೆಚ್ಚಿಗೆ ಕಾಂಟ್ಯಾಕ್ಟ್ಸ್ ಮಾಡುವಂಗಿಲ್ಲ. ಯಾವುದಾದ್ರು ಒಬ್ಬ ವ್ಯಕ್ತಿಯ ಜೊತೆಗೆ ಅವರು ರೆಗ್ಯುಲರಾಗಿ ಟಚ್ ಇಟ್ಕೊಂಡು ಅವ್ರದ್ದು ರೆಗ್ಯುಲರ್ ಡೇ ಟು ಡೇ ಆ್ಯಕ್ಟಿವಿಟೀಸ್ ಏನಿದೆ, ಊಟದ ವ್ಯವಸ್ಥೆ ಆಗಿರ್ಬೋದು ಅಥವಾ ಇನ್ನಿತರ ವ್ಯವಸ್ಥೆ ಆಗಿರ್ಬೋದು, ಅದನ್ನು ಅವ್ರು ಮಾಡುವಂಥದ್ದು. ಇದನ್ನು ಆಲ್ರೆಡಿ ನಾವಲ್ಲಿ ಪ್ರೈಮರಿ ನಮ್ಮ ಹೆಲ್ತ್ ವರ್ಕರ್ಸ್ ಯಾರಿದ್ದಾರೆ ಮತ್ತು ಮೆಡಿಕಲ್ ಆಫೀಸರ್ಸ್ ಇದ್ದಾರೆ, ಪ್ರತಿಯೊಬ್ಬ ವ್ಯಕ್ತಿಗೆ ಇಂಡಿವಿಜುವಲ್ ಮೆಡಿಕಲ್ ಆಫೀಸರ್ಸ್ನ ನಾವು ಡೆಸಿಗ್ನೇಟ್ ಮಾಡಿದ್ದೇವೆ. ಅವರು ಪ್ರತಿ ದಿವಸ ಹೋಗ್ಬಿಟ್ಟು ಅದನ್ನು ಚೆಕ್ ಮಾಡ್ತಾರೆ, ಅದನ್ನು ಯಾವ ರೀತಿಯಾಗಿ ಇದು ಮಾಡ್ತಾ ಇದ್ದಾರೆ ಮತ್ತು ಅವ್ರಿಗೆ ಕೌನ್ಸಿಲಿಂಗು ಕೂಡ ಮಾಡ್ತಾರೆ. ಇದನ್ನು ಯಾವುದೇ ರೀತಿ ಭಯ ಪಡುವಂಥ ವ್ಯಕ್ತಿ ಇಲ್ಲ, ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಆ ಸಿಂಪ್ಟಮ್ ಯಾವತ್ತು ಬೇಕಾದ್ರೂ ಕಂಡು ಬರ್ಬೋದು, ಆ ವೈರಲ್ ಲೋಡ್ ಏನಿದೆ ಗೊತ್ತಾಗೋದಿಲ್ಲ. ಸೊ ಆ ವೈರಲ್ ಲೋಡು ಹೆಚ್ಚಿಗೆ ಆದಾಗ ಸಿಂಪ್ಟಮ್ಸ್ ಕಂಡು ಬರ್ತದೆ. ಸೊ ಆದ್ದರಿಂದ ಆ 14 ದಿವಸ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಮನೆ ಒಳಗಡೆ ಇರುವಂಥ ವ್ಯಕ್ತಿಯವ್ರ ಜೊತೆಗೂ ಹೆಚ್ಚಿಗೆ ಮಾತಾಡದಲೆ ನೀವು ಯೂಸ್ ಮಾಡ್ತಿರುವಂಥ ಬಟ್ಟೆ ಆಗಿರ್ಬೋದು ಅಥವಾ ಬೆಡ್ಶೀಟ್ ಆಗಿರ್ಬೋದು ಅದನ್ನು ಕ್ಲೀನಾಗಿ ಡಿಟರ್ಜೆಂಟ್ನಲ್ಲಿ ಒಗ್ಸುವಂಥದ್ದು ಮಾಡಬೇಕು. ದಿನ ಕ್ಲೀನ್ಲಿನೆಸ್ ಮನೆಯಲ್ಲಿ ಮೇಂಟೈನ್ ಮಾಡುವಂಥದ್ದು ಆಗಿರಬೇಕು. ಮತ್ತು ಅಕಸ್ಮಾತ್ ಏನಾದರೂ ಸಿಂಪ್ಟಮ್ ಕಂಡು ಬಂದರೆ ಇಮಿಡಿಯೇಟಾಗಿ ಅವರು ನಮಗೂ ಕೂಡ ಕಾಂಟ್ಯಾಕ್ಟ್ ಮಾಡಬೇಕು, ನಾವು ಡೈಲಿ ರೆಗ್ಯುಲರಾಗಿ ಅವ್ರ ಹತ್ರ ಮನೆಗೆ ಹೋಗ್ಬೇಕು.
ಇದು ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಹೋಮ್ ಕ್ವಾರಂಟೈನ್. ಇದಕ್ಕೆ ನಾವು ಫಾಲೋಅಪ್ ಎಕ್ಸೈಸ್ ಆಗಿ ಪ್ರತಿದಿನ ಅವ್ರ ಮನೆಗೆ ಹೋಗ್ತೇವೆ. ಸೊ ಪ್ರತಿದಿನ ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ಇದನ್ನು ಚೆಕ್ ಮಾಡ್ಕೊಂಬಿಟ್ಟು ಟೆಸ್ಟ್ ಮಾಡ್ಕೊಂಬಿಟ್ಟು, ಅಂದರೆ ಜ್ವರ ಆಗಲಿ ಅಥವಾ ಕೆಮ್ಮಾಗಲಿ ಅಥವಾ ನೆಗಡಿ ಆಗಲಿ ಆ ಥರ ಸಿಂಪ್ಟಮ್ಸ್ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ನಾವು ಇದು ಮಾಡ್ಕೊತಾ ಇದ್ದೇವೆ. ದಿಸ್ ಈಸ್ ಒನ್ ಟೈಪ್ ಆಫ್ ಸ್ಕ್ರೀನಿಂಗ್ ದಟ್ ವಿ ಹ್ಯಾವ್ ಬೀನ್ ಡೂಯಿಂಗ್ ಲಾಸ್ಟ್ March 16. ಇದಲ್ಲದೆ ಅವರ ಮನೆಯಲ್ಲಿಯೇ ಪ್ರತ್ಯೇಕ ಕೊಠಡಿಗಳನ್ನು 14 ದಿನಗಳ ಕಾಲ ಇರುವಂತೆ ಸೂಚನೆ ನೀಡಲಾಗಿದೆ ಎಂದರು. ಈಗಾಗಲೇ ತುಮಕೂರು ಜಿಲ್ಲೆಗೆ ವಿದೇಶದಿಂದ ಬಂದಿರುವ 83 ಜನರಿಗೆ ಮನೆಯಲ್ಲೇ ಪ್ರತ್ಯೇಕ ಕೊಠಡಿಗಳಲ್ಲಿ ಇರುವಂತೆ ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಹೇಳಿದರು. ಜಿಲ್ಲೆಯ ಗಡಿಭಾಗಗಳಲ್ಲಿ ಸಿದ್ಧಗಂಗಾ ಮಠದಲ್ಲಿ ಥರ್ಮಲ್ ಸ್ಕ್ಯಾನರ್ ಮೂಲಕ ತಪಾಸಣೆ ಮಾಡಲಾಗುತ್ತಿದೆ. ಕೊರೋನಾ ವೈರಸ್ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಅಂಗನವಾಡಿ ಆಶಾ ಕಾರ್ಯಕರ್ತರಿಂದ ಪ್ರತಿ ಮನೆ ಮನೆಗೂ ಕರಪತ್ರ ಹಂಚುವ ಮೂಲಕ ಜಾಗೃತಿ ಮೂಡಿಸಲಾಗುವುದು ಎಂದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಚಂದ್ರಿಕಾ, ಜಿಲ್ಲಾ ಹೆಚ್ಚುವರಿ ಎಸ್ಪಿ ಉದೇಶ್, ಜಿಲ್ಲಾ ಪಂಚಾಯಿತಿ ಸಿಇಒ ಶುಭ ಕಲ್ಯಾಣ್, ಜಿಲ್ಲಾ ಆಸ್ಪತ್ರೆ ಸರ್ಜನ್ ಡಾಕ್ಟರ್ ವೀರಭದ್ರಯ್ಯ ಪಾಲ್ಗೊಂಡಿದ್ದರು. ಬೆಳಗಾವಿ ಮೂಡಲಿಗೆ ತಾಲೂಕಿನಲ್ಲಿ ರೈತರಿಂದ ಸಂಗ್ರಹಿಸಿದ ಹಾಲಿಗೆ ಕಲಬೆರಕೆ ಮಿಶ್ರಣ ಮಾಡಿ ಮಾರಾಟ ಮಾಡುತ್ತಿದ್ದ ಪ್ರಕಟಣೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಲ್ಲಿ ಬರುವ ಕಮಲದಿನ್ನಿ ಗ್ರಾಮದಲ್ಲಿ ನಿಂಗಪ್ಪ ಹನುಮಂತ ದೊಡ್ಡಹೋಳಿ ಎನ್ನುವ ಮಾಲೀಕ ಹಾಗೂ ನಿಂಗಪ್ಪ ಯಲ್ಲಪ್ಪ ಸಂಕನನವರ ಎಂಬ ವ್ಯಕ್ತಿಗಳು ರೈತರಿಂದ ಸಂಗ್ರಹಿಸಿದ ಹಾಲಿಗೆ ಕಲಬೆರಕೆ ಮಿಶ್ರಣ ಮಾಡಿ ಮಾರಾಟ ಮಾಡುತ್ತಿದ್ದ ಪ್ರಕರಣ ನಡೆದಿದೆ. ಖಚಿತ ಮಾಹಿತಿ ಮೇರೆಗೆ ಮೂಡಲಗಿ ಪಿಎಸ್ಐ ಮಲ್ಲಿಕಾರ್ಜುನ್ ಸಿಂಧೂರ್ ಹಾಗೂ ಸಿಬ್ಬಂದಿ ಮತ್ತು ಗೋಕಾಕ ಆಹಾರ ಇಲಾಖೆಯ ಅಧಿಕಾರಿ ಲೋಕೇಶ್ ಗಾನೂರ್ ಮನೆಯ ಮೇಲೆ ದಾಳಿ ನಡೆಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಮನೆಯಲ್ಲಿ 6 ಕೆಜಿ ಯೂರಿಯಾ, 30 ಪ್ಯಾಕೆಟ್ ಕಲಬೆರಕೆ ಹಾಲಿನ ಪೌಡರ್ ಹಾಗೂ 25 ಕೆಜಿ ಗಾಣದ ಎಣ್ಣೆಯನ್ನು ಸೇರಿಸಿ ಮಿಕ್ಸಿಯಲ್ಲಿ ಗ್ರೈಂಡಿಂಗ್ ಮಾಡಿ ನಂತರ ರೈತರು ನೀಡಿದ ಹಾಲಿಗೆ ಹಾಕುತ್ತಿದ್ದು ಎಂದು ತಿಳಿದು ಬಂದಿದೆ. ಇದರಿಂದ ಹಾಲಿನಲ್ಲಿ ಹೆಚ್ಚಾಗಿ ಆದಾಯ ಹೆಚ್ಚು ಬರುತ್ತದೆ ಎಂದು ತಿಳಿದು ಕಲಬೆರಕೆ ಕೆಲಸಕ್ಕೆ ತೊಡಗಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಪ್ರಕರಣ ಮೂಡಲಗಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಚಿಕ್ಕನಾಯಕನಹಳ್ಳಿ ಆಸ್ಪತ್ರೆ ಹಿಂಭಾಗದಲ್ಲಿರುವ ವಸತಿ ಗೃಹದಲ್ಲಿ ಬೆಳಕಿನ ವ್ಯವಸ್ಥೆ ಇಲ್ಲದಂತಾಗಿದೆ. ರೋಗಿಗಳ ಬದುಕಿಗೆ ಹೊಸ ಬೆಳಕನ್ನು ನೀಡುವ ವೈದ್ಯರಿಗೆ ತಮ್ಮ ವಸತಿ ಗೃಹಗಳಿಗೆ ಹೋಗಲು ರಾತ್ರಿ ಸಮಯದಲ್ಲಿ ಬೆಳಕಿಲ್ಲದಂತಾಗಿದೆ. ವೈದ್ಯರ ಬಗ್ಗೆ ಆರೋಪ ಮಾಡುವ ನಾವುಗಳು ಸರ್ಕಾರ ಅವರಿಗೆ ಎಷ್ಟರ ಮಟ್ಟಿಗೆ ಮೂಲಸೌಕರ್ಯ ಒದಗಿಸಿದೆ ಎಂಬುದನ್ನು ಯೋಚನೆ ಸಹ ಮಾಡುವುದಿಲ್ಲ. ಚಿಕ್ಕನಾಯಕನಹಳ್ಳಿ ತಾಲೂಕು ಆಸ್ಪತ್ರೆ ಹಿಂಭಾಗದಲ್ಲಿರುವ ವೈದ್ಯರ ಹಾಗೂ ಸಿಬ್ಬಂದಿಗಳ ವಸತಿ ಗೃಹಕ್ಕೆ ಹೋಗಲು ಬೆಳಕಿನ ವ್ಯವಸ್ಥೆಯೇ ಇಲ್ಲದಂತಾಗಿದೆ. ಹಲವಾರು ವರ್ಷಗಳಿಂದ ವೈದ್ಯರು ಹಾಗೂ ಸಿಬ್ಬಂದಿಗಳು ತಮ್ಮ ಮೊಬೈಲ್ ಬೆಳಕಿನಿಂದ ರಾತ್ರಿ ಸಮಯದಲ್ಲಿ ಆಸ್ಪತ್ರೆಗೆ ಹಾಗೂ ವಸತಿ ಗೃಹಗಳಿಗೆ ಓಡಾಡುವಂತಾಗಿದೆ. ಬಲ್ಬ್ ಇಲ್ಲದ ಕಂಬಗಳು, ಬ್ಯಾಟರಿ ಇಲ್ಲದ ಸೋಲಾರ್ ದೀಪಗಳಿಂದ ರಾತ್ರಿ ಸಮಯದಲ್ಲಿ ಅಮಾವಾಸ್ಯೆ ಕತ್ತಲು ದಿನನಿತ್ಯ ಸಾಮಾನ್ಯವಾಗಿದೆ. ಆಸ್ಪತ್ರೆಯಿಂದ ಸುಮಾರು 200-300 ಮೀಟರ್ ದೂರದಲ್ಲಿರುವ ವಸತಿ ಗೃಹಗಳಿಗೆ ಬೀದಿ ದೀಪದ ವ್ಯವಸ್ಥೆ ಇಲ್ಲ. ಮನೆಯ ಮುಂದೆ ಒಂದು ಸಹ ಲೈಟ್ ವ್ಯವಸ್ಥೆ ಇಲ್ಲವಾಗಿದೆ. ವಸತಿ ಗೃಹಗಳಲ್ಲಿ ಸಿಬ್ಬಂದಿ ಹಾಗೂ ವೈದ್ಯರ ಮಕ್ಕಳುಗಳು ಮತ್ತು ಹಿರಿಯರು ಮನೆಯಿಂದ ಆಚೆ ಬರಲು ಎದುರುವಂತ ಸ್ಥಿತಿ ರಾತ್ರಿ ಸಮಯದಲ್ಲಿ ನಿರ್ಮಾಣವಾಗಿದೆ. ದೀಪಗಳು ಉರಿತಿಲ್ಲ, ಯಾಕೆ ಉರಿತಿಲ್ಲ ಅಂತ ಕೇಳ್ತಾ ಇದಾರೆ. ಇದು ಅವ್ರ ಡಾಕ್ಟರ್ಗಳಿಗೆ ಓಡಾಡೋದಕ್ಕೂ ಕತ್ಲೆ ಮಾಡಿದ್ರಲ್ಲ ಅಂತ ಇವ್ರು ಕೇಳಿದಾಗ, ಹೌದು ನಮ್ಮ ಇಂಪಾರ್ಟೆಂಟ್ ಸುರೇಂದ್ರ ಇದಾರಪ್ಪ, ಏನಾದರೂ ಫೈಲ್ ಎಲ್ಲ ತೆಗೆಸಿ ಸೋಲಾರ್ದೆಲ್ಲ ಏನಾಯ್ತು ಅಂತ ಕೇಳ್ತೀನಿ ಅಂತ ಹೇಳಿದ್ದಾನೆ. ಈಗ ಏನಾಯ್ತು, ಅದು ಯಾಕೆ ಲೈಟ್ ಹಾಕಿಸ್ತಿಲ್ಲ ನೀವಲ್ಲಿ ಬ್ಯಾಟ್ರಿ? ಒಟ್ಟಿನಲ್ಲಿ ರೋಗಿಗಳ ಬಗ್ಗೆ ಕಾಳಜಿ ನೀಡುವ ವೈದ್ಯರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖೆ ಎಷ್ಟರ ಮಟ್ಟಿಗೆ ಮೂಲಭೂತ ಸೌಕರ್ಯ ನೀಡಿದೆ ಎಂಬುದು ಚಿಕ್ಕನಾಯಕನಹಳ್ಳಿ ವಸತಿ ಗೃಹಗಳನ್ನು ನೋಡಿದಾಗ ತಿಳಿಯುತ್ತದೆ. ಸ್ಪೆಷಲ್ ರಿಪೋರ್ಟ್ ಬ್ಯೂರೋ ಚೇತನ್, ಚಿಕ್ಕನಾಯಕನಹಳ್ಳಿ, ಈಡಿಜಿಟಲ್ ನ್ಯೂಸ್. ಶಿಡ್ಲಘಟ್ಟ ನ್ಯಾಯಾಲಯ ಮತ್ತು ನಗರಸಭೆಯಲ್ಲಿ ಕೊರೋನಾ ವೈರಸ್ ಕುರಿತಂತೆ ಜಾಗೃತಿಯನ್ನು ಮೂಡಿಸಲಾಯಿತು. ಶಿಡ್ಲಘಟ್ಟ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಅವರು ನ್ಯಾಯಾಲಯ ಮತ್ತು ನಗರಸಭೆಯಲ್ಲಿ ಕೊರೋನಾ ವೈರಸ್ ಕುರಿತಂತೆ ಎಚ್ಚರಿಕೆ, ತಿಳುವಳಿಕೆ ಹಾಗೂ ಅರಿವು ಮೂಡಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ವೆಂಕಟೇಶ್ ಮೂರ್ತಿರವರು, ಯಾವುದೇ ವ್ಯಕ್ತಿಗೆ ಸೀನುವುದು, ಕೆಮ್ಮುವುದು, ಅತಿಯಾದ ಜ್ವರ ಬರುವುದು, ಗಂಟಲಿನ ಉಸಿರಾಟದ ತೊಂದರೆ, ತಲೆನೋವು ಮುಂತಾದ ಲಕ್ಷಣಗಳು ಕಂಡುಬಂದಲ್ಲಿ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆಯಿರಿ. ಕೊರೋನಾ ಬಗ್ಗೆ ಅನಾವಶ್ಯಕ ಗಾಬರಿ ಬೇಡ. ಇದೊಂದು ಅಪಾಯಕಾರಿ ವೈರಸ್, ಆದರೂ ಮುಂಜಾಗ್ರತೆ ವಹಿಸಿ ಸ್ವಚ್ಛತೆ ಕಾಪಾಡಿಕೊಂಡು ಬಂದಲ್ಲಿ ರೋಗವನ್ನು ನಿಯಂತ್ರಿಸಬಹುದು ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ವಿವರಿಸಿದರು. ತಾಲೂಕಿನ ಯಾವುದೇ ಭಾಗದಲ್ಲೂ ಕೊರೋನಾ ರೋಗ ಲಕ್ಷಣಗಳು ಕಂಡು ಬಂದಿಲ್ಲ. ಇದರ ಕುರಿತಾಗಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಆರೋಗ್ಯ ಇಲಾಖೆ ಸಿಬ್ಬಂದಿ, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದ್ದೇವೆ. ತಾಲೂಕಿನ ಯಾವುದೇ ಭಾಗದಲ್ಲಿ ರೋಗ ಲಕ್ಷಣದ ವ್ಯಕ್ತಿಗಳು ಕಂಡು ಬಂದಲ್ಲಿ ಕೂಡಲೇ ಆಸ್ಪತ್ರೆಗೆ ದಾಖಲಿಸುವಂತೆ ಸೂಚಿಸಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ನ್ಯಾಯಾಧೀಶರು, ನ್ಯಾಯವಾದಿಗಳು, ಕಕ್ಷಿದಾರರು, ನಗರಸಭೆಯ ನಗರಸಭಾ ಸದಸ್ಯರು, ಸಿಬ್ಬಂದಿಗಳು ಹಾಜರಿದ್ದರು. ಈ ಡಿಜಿಟಲ್ ಸಂಸ್ಥೆಗೆ ಸೇರಿದ ನೆಟ್ ವಸ್ತುಗಳ ಕಳ್ಳತನ ಮಾಡಿರುವ ಘಟನೆ ನೆಲಮಂಗಲ ತಾಲೂಕಿನಲ್ಲಿ ನಡೆದಿದೆ.
ಈ ಡಿಜಿಟಲ್ ಸಂಸ್ಥೆಗೆ ಸೇರಿದ ಇಂಟರ್ನೆಟ್ ವಸ್ತುಗಳ ಕಳ್ಳತನ ಮಾಡಿರುವ ಘಟನೆ ನೆಲಮಂಗಲ ತಾಲೂಕಿನ ಮಹಿಮಾಪುರದಲ್ಲಿ ನಡೆದಿದೆ. ಮಹಿಮೆ ರಂಗನಾಥ ದೇವಾಲಯದ ಬೆಟ್ಟದ ಮೇಲೆ ಕಳ್ಳತನ ನಡೆದಿದ್ದು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಮಹಿಮಾಪುರದ ಮಹಿಮೆ ರಂಗನಾಥ ಸ್ವಾಮಿ ಬೆಟ್ಟದ ಮೇಲೆ ಕಳ್ಳರು ಕರಾಮತ್ತು ತೋರಿದ್ದಾರೆ. ಬೀಗ ಮುರಿದು ನಿನ್ನೆ ರಾತ್ರಿ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಎರಡು ಯುಪಿಎಸ್ ಮತ್ತು ಬ್ಯಾಟರಿ ಇಂಟರ್ನೆಟ್ ಸ್ವಿಚ್ ಕಳ್ಳತನ ಮಾಡಿದ್ದಾರೆ. ಸುಮಾರು 40,000 ಮೌಲ್ಯದ ಉಪಕರಣಗಳು ಕಳವಾಗಿದೆ. ತಾಲೂಕಿನ ಶ್ರೀಪತಿಹಳ್ಳಿಯ ನಂಜೇಗೌಡ ಎಂಬುವವರು ಇಂಟರ್ನೆಟ್ ನಿರ್ವಹಣೆ ಮಾಡುತ್ತಿದ್ದರು. ಘಟನೆಯು ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಡಾಬಾಸ್ಪೇಟೆ ಹೋಬಳಿಯ ಬಾಪೂಜಿ ನಗರದಲ್ಲಿ ರಾಗಿ ಹುಲ್ಲಿನ ಬಣವೆಗೆ ಬೆಂಕಿ ಬಿದ್ದಿರುವ ಘಟನೆ ನಡೆದಿದೆ. ಮನೆ ಹಿಂಬದಿಯ ಹಿತ್ತಲಿನಲ್ಲಿದ್ದ ರಾಗಿ ಹುಲ್ಲಿನ ಬಣವೆಗೆ ಬೆಂಕಿ ಬಿದ್ದು ಹಿಡಿ ರಾಗಿ ಬಣವೆ ಸುಟ್ಟು ಕರಕಲಾದ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಡಾಬಾಸ್ಪೇಟೆ ಹೋಬಳಿಯ ಬಾಪೂಜಿ ನಗರದಲ್ಲಿ ನಡೆದಿದೆ. ರೈತ ಮಹಿಳೆ ಪುಟ್ಟಮ್ಮ ಎಂಬುವರಿಗೆ ಸೇರಿದ ಬಣವೆ ಇದಾಗಿದ್ದು ಸುಮಾರು 40,000 ರೈತ ಮಹಿಳೆಗೆ ನಷ್ಟವಾಗಿದೆ. ರಾಗಿ ಹುಲ್ಲಿನ ಬಣವೆ ಕಳೆದುಕೊಂಡ ರೈತ ಮಹಿಳೆ ಪುಟ್ಟಮ್ಮ ಮಾಹಿತಿಯನ್ನು ನೀಡಿ, ಇತ್ತೀಚೆಗೆ ತಾನೇ ನನ್ನ ಮಗನ ವಿವಾಹ ಮಾಡಿ ಆ ಕಾರ್ಯಕ್ರಮದಲ್ಲಿ ನಿರತರಾಗಿರುವ ಅಜಾಗರೂಕತೆಯಿಂದ ಬೆಂಕಿ ಬಿದ್ದಿದೆ. ಬೆಂಕಿ ಬೀಳಲು ನಿರ್ದಿಷ್ಟ ಕಾರಣ ತಿಳಿದು ಬಂದಿಲ್ಲ. ಬೆಂಕಿ ಬೀಳಲು ನಿರ್ದಿಷ್ಟ ಕಾರಣವನ್ನು ಪತ್ತೆ ಹಚ್ಚಿ ನನ್ನ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಹಾಗೂ ಸಂಬಂಧಪಟ್ಟ ಇಲಾಖೆಯವರು ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಇನ್ನು ಸುಮಾರು 30-35 ಕ್ವಿಂಟಲ್ ರಾಗಿ ಪುಟ್ಟಮ್ಮ ಅವರಿಗೆ ಸೇರಿದ್ದು ರಾಗಿ ಹುಲ್ಲಿನ ಬಣವೆ ಜೋರಾಗಿತ್ತು ಎಂದು ತಿಳಿದು ಬಂದಿದೆ. ಡಾಬಾಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಮಧುಗಿರಿ ಪುರಸಭೆಯಲ್ಲಿ ಮಹಾಮಾರಿ ಕೊರೋನಾ ವೈರಸ್ ತಡೆಯಲು ವಹಿಸಬೇಕಾದ ಮುಂಜಾಗ್ರತೆ ಕ್ರಮದ ಬಗ್ಗೆ ಚರ್ಚೆ ನಡೆಸಿದರು. ಮಧುಗಿರಿ ಪುರಸಭೆಯಲ್ಲಿ ಪುರಸಭಾ ಸದಸ್ಯರ ಜೊತೆಯಲ್ಲಿ ಮುಖ್ಯಾಧಿಕಾರಿ ಸಭೆ ನಡೆಸಿ ಮಹಾಮಾರಿ ಕೊರೋನಾ ವೈರಸ್ ತಡೆಯಲು ವಹಿಸಬೇಕಿದ್ದ ಮುಂಜಾಗ್ರತೆಯ ಕ್ರಮದ ಬಗ್ಗೆ ಚರ್ಚೆ ನಡೆಸಿದರು. ಮುಖ್ಯಾಧಿಕಾರಿ ಅಮರನಾರಾಯಣ ಮಾತನಾಡಿ, ಮಧುಗಿರಿ ಪಟ್ಟಣದಲ್ಲಿ ವ್ಯಾಪಾರ ವಹಿವಾಟುವಿಗೆ ಬರುವ ಜನರಿಗೆ ಅಂಗಡಿ ಮುಂದೆ ನೀರಿನ ವ್ಯವಸ್ಥೆ ಮಾಡಿ ಕೈ ತೊಳೆಯಲು ಬಕೆಟ್ನಲ್ಲಿ ನೀರು ಮತ್ತು ಸೋಪನ್ನು ಇಡಬೇಕು, ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಬೇಕು ಮತ್ತು ಪಟ್ಟಣದಲ್ಲಿ ಇರುವ ಚರಂಡಿಗಳನ್ನು ಸ್ವಚ್ಛ ಮಾಡಿಸಲಾಗುವುದು, ಪ್ರತಿದಿನ ಕಸ ವಿಲೇವಾರಿ ಪರಿಸರವನ್ನು ಹಾಳಾಗದ ರೀತಿ ನೋಡಿಕೊಳ್ಳುವ ಪೌರ ಕಾರ್ಮಿಕರಿಗೂ ವಿಶೇಷ ತರಬೇತಿ ನೀಡಲಾಗಿದೆ. ಹಕ್ಕಿ ಜ್ವರ ಬರುವ ಸಾಧ್ಯತೆ ಇರುವುದರಿಂದ ಮುಂಜಾಗ್ರತೆಯಾಗಿ ಮಾಂಸ ಮತ್ತು ಕೋಳಿ ಅಂಗಡಿಗಳನ್ನು ಮುಚ್ಚಲಾಗಿದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಅಮರನಾರಾಯಣ ತಿಳಿಸಿದರು. ಪರಿಸರ ಅಭಿಯಂತರಾದ ಸೌಮ್ಯ, ಆರೋಗ್ಯ ನಿರೀಕ್ಷಕ ಬಾಲಾಜಿ, ಎಂಜಿ ಉಮೇಶ್, ಮುಖಂಡರುಗಳಾದ ಎಸ್ಬಿಟಿ ರಾಮು, ಆನಂದ ಕೃಷ್ಣ, ಆನಂದ ಶಕೀಲ್ ಮತ್ತು ಸಿಬ್ಬಂದಿ ಹಾಜರಿದ್ದರು. ಚಿಂತಾಮಣಿಯಲ್ಲಿ ಕೊರೋನಾ ವೈರಸ್ ಹರಡದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸರ್ಕಾರ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಸ್ವಚ್ಛತೆಯ ಕಾಯಕ ನಡೆಯುತ್ತಿದೆ. ಚಿಂತಾಮಣಿಯಲ್ಲಿ ಕೊರೋನಾ ಸೋಂಕು ಹರಡದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸರ್ಕಾರ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಸ್ವಚ್ಛತೆ ಕಾರ್ಯಗಳು ನಡೆಯುತ್ತಿವೆ. ಆದರೆ ತಾಲೂಕಿನ ಪೆರಮಾಚನಹಳ್ಳಿ ಗ್ರಾಮದಲ್ಲಿ ಹಲವಾರು ತಿಂಗಳುಗಳಿಂದ ಚರಂಡಿಗಳು ತುಂಬಿ ತುಳುಕುತ್ತಿವೆ. ಹಲವಾರು ಬಾರಿ ಚರಂಡಿಗಳು ಸ್ವಚ್ಛತೆಗೊಳಿಸಲು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಏನು ಪ್ರಯೋಜನವಾಗಿಲ್ಲ ಎಂದು ಅಲ್ಲಿನ ನಿವಾಸಿಗಳು ತಿಳಿಸಿದರು. ಅಧೋಗತಿಗೆ ಇಳಿದಿದೆ. ಆದರೆ ಪಂಚಾಯತಿ ಪಿ ಡಿ ಓ ಆಗಲಿ, ಸೆಕ್ರೆಟರಿ ಆಗಲಿ, ಮೆಂಬರ್ಗಳವರು ಯಾರು ತಲೆಗೆ ಹಾಕೊಳ್ಳದೆ ಕೊಟ್ಟಿ ದರ್ಜೆಗಳನ್ನು ಕಸದ ಬುಟ್ಟಿಗೆ ಹಾಕಿ ನಮ್ಮ ಕೊರೋನಾ ಭೀತಿಯಿಂದ ಮುಕ್ತ ಮಾಡಬೇಕೆಂದು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಚರಂಡಿ ಬದಿಯಲ್ಲಿ ಬೆಳೆದಿರುವ ಗಿಡಗಂಟೆಗಳನ್ನು ತೆರವು ಮಾಡಿಲ್ಲ. ಇದರಿಂದ ಚರಂಡಿಯೇ ಮುಚ್ಚಿ ಹೋಗಿದೆ. ನೀರು ಮುಂದೆ ಹೋಗುತ್ತಿಲ್ಲ. ದುರ್ವಾಸನೆ ಹೆಚ್ಚಿದೆ. ಕೆಲವು ವರ್ಷಗಳಿಂದ ಚರಂಡಿಯನ್ನು ಸ್ವಚ್ಛಗೊಳಿಸದೇ ಇರುವ ಪರಿಣಾಮ ಊರಿನ ಚರಂಡಿಗಳು ಮುಚ್ಚಿ ಹೋಗಿವೆ. ಈ ಕುರಿತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಗಮನ ಸೆಳೆದಿದ್ದೇವೆ. ಈವರೆಗೂ ಕ್ರಮ ತೆಗೆದುಕೊಂಡಿಲ್ಲ ಎಂದು ಸ್ಥಳೀಯರು ದೂರಿದರು. ಕೋಲಾರ ನಗರದ ಪತ್ರಕರ್ತ ಭವನದಲ್ಲಿ ಕರ್ನಾಟಕ ರಾಜ್ಯ ಪದವೀಧರ ಕಾರ್ಯಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷೆ ತನುಜ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ನಡೆಸಿದರು.
ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಕರ್ನಾಟಕ ರಾಜ್ಯ ಪದವೀಧರ ಕಾರ್ಯಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಬಿಎನ್ ತನುಜ ಸುದ್ದಿಗೋಷ್ಠಿ ನಡೆಸಿದರು. ನಂತರ ಮಾತನಾಡಿದ ಅವರು, ರಾಜ್ಯದಲ್ಲಿ ಪದವೀಧರ ಅಂಗನವಾಡಿ ಕಾರ್ಯಕರ್ತೆಯರನ್ನು ಇಲಾಖೆಯಲ್ಲಿ ಖಾಲಿ ಇರುವ ಮೇಲ್ವಿಚಾರಕೆ ಹುದ್ದೆಗಳು ಹಾಗೂ ಪ್ರಥಮ ದರ್ಜೆ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳನ್ನು ನೀಡಲು ಬಿಎನ್ ತನುಜ ಆಗ್ರಹಿಸಿದರು. ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ, ಸುಮಾರು 30-35 ವರ್ಷಗಳಿಂದ ಪದವೀಧರ ಅಂಗನವಾಡಿ ಕಾರ್ಯಕರ್ತೆಯರು ಅಲ್ಪ ಗೌರವಧನಕ್ಕೆ ದುಡಿಯುತ್ತಿದ್ದಾರೆ. ತಮ್ಮ ವಿದ್ಯಾಭ್ಯಾಸವನ್ನು ಪರಿಗಣಿಸಿ ಈವರೆಗಿನ ಸರ್ಕಾರಗಳು ಸಮರ್ಪಕ ಹುದ್ದೆಗಳನ್ನು ನೀಡದೆ ಅನ್ಯಾಯ ಮಾಡಿರುತ್ತಾರೆ ಎಂದು ತಿಳಿಸಿದರು. ಬೇಡಿಕೆ ಏನಿದೆ ಅದನ್ನ ಸರಿಯಾಗಿ ಗಂಭೀರವಾಗಿ ಚರ್ಚೆ ಮಾಡಬೇಕು, ಪರಿಗಣಿಸಬೇಕು. ಒಂದು ಪದವೀಧರ ಕಾರ್ಯಕರ್ತರಿಗೆ ಏನು ಅನ್ಯಾಯ ಆಗಿದೆ ಅದನ್ನ ಈಗಲಾದ್ರೂ ಅದನ್ನ ಸರಿಪಡಿಸಬೇಕು. ಇಲ್ಲಾಂದ್ರೆ ನಾವು ಏನು ಒಂದು ಈ ಒಂದು ಸಮಿತಿಯನ್ನು ಅಸ್ತಿತ್ವಕ್ಕೆ ತಂದಿದ್ದೀವಿ, ಮುಂದಿನ ದಿನಗಳಲ್ಲಿ ನಮಗೆ ಅನಿವಾರ್ಯವಾಗಿ ಬೇರೆ ದಾರಿ ಇಲ್ಲದೇ ನಾವು ಒಂದು ಹೋರಾಟ ಅನ್ಕೋಬೇಕಾಗ್ತದೆ. ತಾವು ದಯಮಾಡಿ ಆ ಹೋರಾಟಕ್ಕೆ ಅವಕಾಶ ಮಾಡಿಕೊಳ್ಳದೇ ನಮ್ಮ ಬೇಡಿಕೆ ಏನಿದೆ ನಮ್ಮ ಇಲಾಖೆಯ ಮಿನಿಸ್ಟರ್ ಆಗಿರ್ಬೋದು, ಆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು, ಒಂದು ಮಾತುಕತೆಗೆ ಕರೆದು ನಮ್ಮ ಸಮಸ್ಯೆ ಏನಿದೆ ನಮ್ಮ ಬೇಡಿಕೆ ಏನಿದೆ ಅನ್ನೋದನ್ನ ಮಾತಾಡಬೇಕು ಅನ್ನೋದನ್ನ. ಈ ಸಂದರ್ಭದಲ್ಲಿ ರಾಜ್ಯ ಗೌರವ ಅಧ್ಯಕ್ಷ ಕಲ್ಪಮಂಜಲಿ ಶಿವಣ್ಣ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಗಳಾ ಗೌರಿ, ನರಸಾಪುರ ನಾರಾಯಣ ಸ್ವಾಮಿ, ಕೆಆರ್ ಶೋಭಾರಾಣಿ, ಶಶಿಕಲಾ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ವೀಕ್ಷಿಸಿ ಈ ಡಿಜಿಟಲ್ ವಾರ್ತೆಗಳು, ಸುದ್ದಿಯಲ್ಲಿ ಸದಾ ಮುಂದೆ.